ಕೇಸರಿ ಬ್ರಿಗೇಡ್ನಲ್ಲಿ ಚುನಾವಣೆಯ ಸನಿಹದಲ್ಲಿಯೇ ಅಸಮಾಧಾನ ಕೊತ ಕೊತ ಅಂತ ಇದೆ. ಇದಕ್ಕೆ ಮುಲಾಮ್ ಹಚ್ಚುವಂತಹ ನಿಟ್ಟಿನಲ್ಲಿ ಬಿ ಎಸ್ ಯಡಿಯೂರಪ್ಪನವರು ಒಂದು ಹೆಜ್ಜೆ ಮುಂದೆ ಇಟ್ಟಿರುವಂಥದ್ದು. ಈಗಾಗಲೇ ತುಮಕೂರು ಸೇರಿದಂತೆ ಹಲವು ಕಡೆಗಳಲ್ಲಿ ಅಸಮಾಧಾನ ಭುಗಿಲೆದ್ದಿದೆ. ಕೇಸರಿ ಪಡೆಯಲ್ಲಿ ಈ ಆರದ ಬಂಡಾಯದ ದಳ್ಳೂರಿಗೆ ಮದ್ದನ್ನು ಆರಲಿಕ್ಕೆ ಬಿ ಎಸ್ ಯಡಿಯೂರಪ್ಪನವರು ಮುಂದಾದಂತೆ ಕಾಣಿಸ್ತಾ ಇದೆ. ಮಾಧುಸ್ವಾಮಿಯವರ ಮನವೊಲಿಕೆಗೆ ಬಿ ಎಸ್ ಯಡಿಯೂರಪ್ಪನವರು ಕಸರತ್ತನ್ನು ನಡೆಸಿದ್ದಾರೆ. ಸೋಮಣ್ಣ ಅವರಿಗೆ ಬೆಂಬಲ ನೀಡೋದು ಮಾಧುಸ್ವಾಮಿ ಅವರಿಗೆ ಬಿಟ್ಟಂತಹ ವಿಚಾರ, ಪಕ್ಷ ಬಿಡದಂತೆ ಮನವೊಲಿಸುವಂತಹ ಕೆಲಸವನ್ನು ಮಾಡಿದ್ದೇವೆ ಅಂತೇಳಿ ಬಿ ಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ. ಪಕ್ಷ ತೊರೆಯುವ ನಿರ್ಧಾರದಿಂದ ಹಿಂದೆ ಸರಿದಿದ್ದೇನೆ, ಸೋಮಣ್ಣ ಅವರಿಗೆ ಬೆಂಬಲ ನೀಡುವ ಬಗ್ಗೆ ಇನ್ನೂ ನಿರ್ಧಾರ ಆಗಿಲ್ಲ. ತುರುವೇಕೆರೆಯಲ್ಲಿ ಬಿಜೆಪಿ ನಾಯಕ ಮಾಧುಸ್ವಾಮಿ ಅಸಮಾಧಾನದ ವಿಚಾರಕ್ಕೆ, ಬಿಜೆಪಿಯನ್ನು ಬಿಡುವಂತಹ ವಿಚಾರಕ್ಕೆ ಮಹತ್ವದ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ಮಸಾಲೆ ಜಯರಾಮ್ ಅವರ ತೋಟದ ನಿವಾಸದಲ್ಲಿ ಒಂದು ಮಹತ್ವದ ಸಭೆ ನಡೀತು. ಶತಾಯ ಗತಾಯ ಮಾಧುಸ್ವಾಮಿ ಅವರ ಮನವೊಲಿಸುವಂತಹ ಕೆಲಸವನ್ನು ಬಿ ಎಸ್ ಯಡಿಯೂರಪ್ಪನವರು ಮಾಡಲಿಕ್ಕೆ ಬಂದಿದ್ರು. ಆ ಸಂಧಾನದ ಸಭೆ ಏನಿದೆ ಅದು ಸಕ್ಸಸ್ ಆಗಿದೆ. ಮಾಧುಸ್ವಾಮಿಯವರು ಯಾವುದೇ ಕಾರಣಕ್ಕೂ ಬಿಜೆಪಿಯನ್ನು ನಾನು ಬಿಡಲ್ಲ ಅಂಥೇಳಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಬಟ್ ತುಮಕೂರಿನ ಬಿಜೆಪಿ ಅಭ್ಯರ್ಥಿ ವಿ ಸೋಮಣ್ಣ ಅವರಿಗೆ ಸಪೋರ್ಟ್ ಮಾಡುವಂತಹ ವಿಚಾರಕ್ಕೆ ಇನ್ನೂ ಯಾವುದೇ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಅಂಥೇಳಿ ದ್ವಂದ್ವದ ಹೇಳಿಕೆಯನ್ನು ಕೊಟ್ಟಿರುವಂಥದ್ದು. ಏನು ಮಾಧುಸ್ವಾಮಿ ಅವರು ಸ್ವಲ್ಪ ಗೊಂದಲದಲ್ಲಿದ್ದರು, ಅನೇಕ ವಿಷಯಗಳು ಟಿ ವಿಲಿ ಬರ್ತಾ ಇತ್ತು. ಅದಕ್ಕೋಸ್ಕರ ನಮ್ಮ ಹೆಸರೆಲ್ಲ ಸ್ನೇಹಿತರ ಜೊತೆಗೆ ಒಂದು ಮಾತನಾಡಿದ್ದೇವೆ. ಯಾವ ಕಾರಣಕ್ಕೂ ಅವ್ರು ಪಕ್ಷ ಬಿಡೋದಿಲ್ಲ. ಮತ್ತೆ ಈ ಚುನಾವಣೆ ಬಗ್ಗೆ ನಾವೇನು ಇಲ್ಲಿ ಚರ್ಚೆ ಮಾಡಿಲ್ಲ. ಅಸಮಾಧಾನ ಶಮನ ಮಾಡ್ಲಿಕ್ಕೆ ಏನು ಭರವಸೆ ಏನಾದ್ರು ಕೊಟ್ಟರು ಸರ್? ಏನು ಯಾರು ಮಾಧುಸ್ವಾಮಿ ಅವರು ಅದನ್ನ ನಾಲ್ಕು ಗೋಡೆ ಮಧ್ಯೆ ಮಾತಾಡದೆ ಎಲ್ಲವನ್ನು ನಿಮ್ಗೆ ಹೇಳಕ್ಕಾಗೋದಿಲ್ಲ. ಒಟ್ಟಿನಲ್ಲಿ ಅವ್ರು ನಮ್ಮ ಜೊತೆಗೆ ಇರ್ತಾರೆ, ಪಕ್ಷದಲ್ಲಿ ಇರ್ತಾರೆ, ಮುಂದೆ ಎಲ್ಲವೂ ಸರಿ ಹೋಗುತ್ತೆ. ವರ್ಷದಿಂದ ನಳಂಬ ಸಮುದಾಯದವ್ರಿಗೆ ನೀವು ಜೊತೆಯಾಗಿ ನಿಂತಿದ್ರಿ, ನಳಂಬ ಸಮುದಾಯದವ್ರನ್ನ ನೀವು ಕಾಪಾಡ್ಕೊಂಡ್ ಬರ್ತಾ ಇದ್ರಿ. 40 ವರ್ಷದ ಇತಿಹಾಸವನ್ನೇ ತುಮಕೂರಿನಿಂದ ಅಳಿಸಿದ್ರಲ್ಲ ಸರ್, ಇದು ನ್ಯಾಯ ಅಂತ ಜನಗಳ ಪ್ರಶ್ನೆ. ನಳಂಬ ಲಿಂಗಾಯತ ಪತ್ರಕರ್ತರ ನೀವು ನಳಂಬ ಲಿಂಗಾಯತರ ಪ್ರಶ್ನೆ ಸರ್ ಇದು ಪತ್ರಕರ್ತ ಸೂಕ್ತ ಸಮಯದಲ್ಲಿ ಅದಕ್ಕೆಲ್ಲಕ್ಕೂ ಉತ್ತರ ಕೊಡ್ತೇನೆ. ಎಲ್ಲೋ ಸರಿ ಮಾಡುವಂತ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ದಯವಿಟ್ಟು ಅದಕ್ಕಿಂತ ಹೆಚ್ಚಿನ ಸರ್, ಈಗ ಮಾಧುಸ್ವಾಮಿ ಅವರು ಏನ್ ಹೇಳಿದ್ರು ಮೊನ್ನೆ 2 ದಿನ ಕೂಡ ಅದನ್ನೇ ಹೇಳಿದ್ರು. ನನಗೆ ಈ ಒಂದು ಲೋಕಸಭಾ ಚುನಾವಣೆ ನಿಲ್ಲಕ್ಕೆ ಇಂಟ್ರೆಸ್ಟ್ ಇರಲಿಲ್ಲ, ಆದ್ರೆ ಯಡಿಯೂರಪ್ಪನವರೇ ನನ್ನ ಅಟೆಂಪ್ಟ್ ಮಾಡಿದ್ರು, 3-4 ಸರಿ ಫೋನ್ ಮಾಡಿ ಕರೆದ್ರು, ಮತ್ತೆ ನೀನೇ ನಿಲ್ಬೇಕು ಅಂತ ಹೇಳಿದ್ರು. ಆದ್ರೆ ಕೊನೆ ಕ್ಷಣದಲ್ಲಿ ನನ್ನ ಕೈ ಬಿಟ್ಟರು ಅಂತ ಹೇಳಿರುವಂತದ್ದು ಎಲ್ಲ ಬೇರೆ ಕಡೆ ಎಲ್ಲ ಸಂಗತಿಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ದೇವೆ. ಈಗ ನಮ್ಮ ಮತ್ತೊಮ್ಮೆ ಯಾವುದೇ ಚರ್ಚೆ ಮಾಡೋಕೆ ಇಷ್ಟಪಡಲ್ಲ. ಒಟ್ಟಿನಲ್ಲಿ ಎಲ್ಲ ಸಮಸ್ಯೆಗಳು ಬಗೆಹರಿದಿದೆ, ಅವ್ರ ಪಕ್ಷವನ್ನು ಬಿಡೋ ಪ್ರಶ್ನೆ ಇಲ್ಲ. ಮುಂದೆ ಏನು ಅನ್ನೋದನ್ನ ಕುಂತು ನಾವು ಅವ್ರ ಜೊತೆ ಚರ್ಚೆ ಮಾಡಿ ಅವ್ರಿಗೆ ಬಿಟ್ಟದ್ದು. ನಾನು ಯಾವುದೇ ವಿಷಯ ಪ್ರಸ್ತಾಪ ಮಾಡಿಲ್ಲ. ನಾನು ಯಾರಿಗೂ ಹಂಗ ಹೇಳಕ್ ಸಾಧ್ಯ ಇಲ್ಲ. ಇವತ್ತು ಯಡಿಯೂರಪ್ಪ ಸಾಹೇಬರು ನಮ್ಮ ಮನೆಗೆ ಬರ್ಲಿ ಅಂತಲೇ ಹೇಳಿದೆ. ಇವ್ರು ಯಾಕೋ ಪ್ಲಾನ್ ಮಾಡಿಲ್ಲ ನನ್ ಕರೆದ್ರು, ನನ್ ಬೇಸರಾಗೆ ಬಂದೆ. ಏನಪ್ಪ ಮನೆಗೆ ಬಂದಾಗ ಹಂಗ ಒತ್ಸೋನ ನಾನು? ಯಡಿಯೂರಪ್ಪ ನನ್ನ ಮನೆಗೆ ಕರ್ಕೊಂಡ್ ಬರದಲ್ಲ, ಎಲ್ಲ ದಾರಿಲ್ಕು ನಾನು ಬರೋದಿಲ್ಲ ನಿನ್ ತೋಟಕ್ಕೆ, ಅವ್ರು ನಮ್ಮ ಮನೆಗೆ ಬರ್ಲಿ, ಅಷ್ಟೊಂದು ಸಣ್ಣತನ ನಾನು ತೋರಿಸಲ್ಲ ಅಂತ ಇವತ್ತು ಹೇಳಿದೆ. ನಂಗೆ ಸೋಮಣ್ಣ ಅವ್ರಿಗೆ ನಾನು ಪರ್ಸನಲ್ ಆಗಿ ಫೋನ್ ಮಾಡಿ ಹೇಳಿದೆ, ಸೋಮಣ್ಣ ಒಂದು 4-5 ದಿವಸ ಬಿಡಪ್ಪ, ಕೂತ್ಕೊಂಡು ಸಮಾಧಾನ ಮಾತಾಡೋಣ, ಯಾಕೆ ಆತ್ರ ಮಾಡ್ತೀಯ ಅಂತ ಹೇಳಿದ್ದು ಬಿಟ್ಟರೆ ಮನೆಗೆ ಬರಬೇಡ ಅಂತ. ಅವತ್ತಿನ ಮಟ್ಟಿಗೆ ಬೇಡ ಅಂದಿದ್ದು ನಿಜ, ಇವತ್ತು ಬೇಡ ಒಂದು 4-5 ದಿವಸ ಬಿಟ್ಟು ಅಂತ ಹೇಳಿದ್ದು ನಿಲ್ಸಲಿ ಅದನ್ನೇ ನಾನು ಹೇಳಿ. ನಾನು ಯಾರಿಗೂ ಹೇಳಲ್ಲ ರೀ, ಸೋಮಣ್ಣಗೆ ಯಾಕೆ ಬರಬೇಡ ಅಂತ. ಯಾರು ಬಂದರೂ ಸ್ವಾಗತನೂ ಮಾಡ್ತೀವಿ, ಆತಿಥ್ಯನೂ ಮಾಡ್ತೀವಿ. ನೋಡಿ ನಾನು ಸತ್ಯ ನಿಮ್ಗೆ ಹೇಳ್ತಿದ್ದೀನಿ, ಅವ್ರು ಕಾಲ್ ಮಾಡಿದ್ದು ನನಗೆ ಗೊತ್ತಿಲ್ಲ. ಮಾರನೇ ದಿವಸ ನಮ್ಮ ಪಾರ್ಟಿಯವರು ಯಾರೋ ಬಂದು ಯಡಿಯೂರಪ್ಪ ಸಾಹೇಬರು ಕಾಲ್ ತಗೊಳ್ಳಿಲ್ಲ ಅಂತ, ಯಾರ ಯಾರ ಹತ್ರ ಫೋನ್ ಇತ್ತು ಯಾಕೆ ತಗೊಳ್ಳಿಲ್ಲ ಅಂತ ನಾನೇ ಯಾವಾಗ ಕೇಳಿದೆ. ಯಡಿಯೂರಪ್ಪನವ್ರು ಕಾಲ್ ತಗೊಳಲ್ಲ ಅನ್ನೋಂಥ ಲೆವೆಲಿಗೆ ನಾನು ಹೋಗಲ್ಲ ರೀ. ಯಾಕೆ ಹಿಂಗೆ ಪದೇ ಪದೇ ನನ್ನ ಮಾಡ್ತೀನಿ ನನಗೆ ಗೊತ್ತು. ಇದೇ ವಿಚಾರಕ್ಕೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜುನಾಥ್, ಮಾಧುಸ್ವಾಮಿಯವರ ಮನವೊಲಿಸುವಂತಹ ಕೆಲಸ ಸಕ್ಸಸ್ ಆಗಿದೆ, ಬಟ್ ಬಿಜೆಪಿಯಲ್ಲೇ ಇರ್ತೇನೆ, ಬಿಜೆಪಿಯ ಅಭ್ಯರ್ಥಿಗೆ ಸಪೋರ್ಟ್ ಮಾಡುವಂತಹ ವಿಚಾರಕ್ಕೆ ಇನ್ನೂ ನಿರ್ಧಾರವನ್ನು ತೆಗೆದುಕೊಂಡಿಲ್ಲ ಅನ್ನುವಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹೇಳಿಕೆ ಏನನ್ನು ಸೂಚಿಸ್ತಾ ಇದೆ, ಇವತ್ತು ಏನೆಲ್ಲ ಬೆಳವಣಿಗೆ ಆಯಿತು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಂತ?
ಎಸ್, ಪ್ರೇಮ್ ಕುಮಾರ್ ಮಾಧುಸ್ವಾಮಿ ಅವರು ಅತೃಪ್ತರಾಗಿದ್ದರು. ಸೊ ಅದನ್ನು ಉಪಶಮನ ಮಾಡುವಂಥ ಕೆಲಸವನ್ನು ಮಾಜಿ ಸಿ ಎಂ ಯಡಿಯೂರಪ್ಪನವರು ಮಾಡಿರುವಂಥದ್ದು. ಪಕ್ಷ ತೊರೀತಾರೆ ಎನ್ನುವಂಥ ಮಾತಿತ್ತು. ಅಲ್ಲದೆ ಮಾಧುಸ್ವಾಮಿಯವರು ಕೂಡ ಹೇಳಿದ್ರು ತಾವು ಪಕ್ಷ ತೊರೆಯುವಂಥ ನಿರ್ಧಾರ ಮಾಡಿದ್ದೆ, ಈಗ ಯಡಿಯೂರಪ್ಪನವರು ಮನವೊಲಿಸಿರೋದ್ರಿಂದ ನಾನು ಪಕ್ಷ ತೊರೆಯುವಂಥ ಒಂದು ನಿರ್ಣಯದಿಂದ ನಿರ್ಧಾರದಿಂದ ಹಿಂದಕ್ಕೆ ಸರಿದಿದ್ದೇನೆ ಎನ್ನುವಂಥ ಮಾತನ್ನು ಹೇಳಿದ್ದಾರೆ. ಆದರೆ ಹಾಗಾಗಿ ಪಕ್ಷ ತೊರೆಯಲ್ಲ ಅನ್ನುವಂಥದ್ದು ಒಂದು ಸ್ಪಷ್ಟವಾಗಿದೆ. ಅದರ ಜೊತೆಗೆ ಆದರೆ ಬಿಜೆಪಿ ಅಭ್ಯರ್ಥಿಯಾದಂಥ ವಿ ಸೋಮಣ್ಣವರಿಗೆ ಸಪೋರ್ಟ್ ಮಾಡೋ ವಿಚಾರದಲ್ಲಿ ಇನ್ನೂ ಯಾವುದೇ ರೀತಿಯ ನಿರ್ಣಯ ತೆಗೆದುಕೊಂಡಿಲ್ಲ ಎನ್ನುವಂಥ ಮಾತನ್ನು ಅವರು ಹೇಳಿರುವಂಥದ್ದು. ಹೀಗಾದರೆ ಯಾಕಂದರೆ ವಲಸಿಗ ಎನ್ನುವಂಥ ಕಾರಣಕ್ಕೆ ವಿ ಸೋಮಣ್ಣವರನ್ನು ತಾನು ಏನು ಸಪೋರ್ಟ್ ಮಾಡಲ್ಲ ಎನ್ನುವಂಥದ್ದು ಮೊದಲಿಂದಲೂ ಕೂಡ ಹೇಳ್ಕೊಳ್ತಾ ಬಂದಿದ್ದರು. ಈಗಲೂ ಕೂಡ ಅದೇ ಧಾಟಿಯಲ್ಲಿ ಹೇಳಿದ್ದಾರೆ. ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ವಿ ಸೋಮಣ್ಣ ವಲಸಿಗ ಎನ್ನುವಂಥ ಒಂದು ಕಾರಣಕ್ಕೆ ಅವರನ್ನು ವಿರೋಧಿಸಿದರು. ಹಾಗಾಗಿ ಮಾಧುಸ್ವಾಮಿ ಅವರು ಬಹಿರಂಗ ಯಾವುದೇ ಸಭೆ ಸಮಾರಂಭಗಳಲ್ಲಿ ಕಾಣಿಸ್ಕೊಳ್ಳದೇ ಇದ್ದರೂ ಕೂಡ ತಾವು ತಟಸ್ಥವಾಗಿ ಇರಬಹುದು, ಆ ಕಡೆ ಕಾಂಗ್ರೆಸ್ಗೂ ಸಪೋರ್ಟ್ ಮಾಡಿದ್ರೆ ಈ ಕಡೆ ವಿ ಸೋಮಣ್ಣಗೂ ಸಪೋರ್ಟ್ ಮಾಡಿದ್ರೆ ತಟಸ್ಥವಾಗಿರ್ತಾರೆ ಎನ್ನುವಂಥ ಮಾಹಿತಿ ಲಭ್ಯವಾಗಿರುವಂಥದ್ದು. ಯಾಕಂದರೆ ಮಾಧುಸ್ವಾಮಿ ಅವರು ಒಂದು ವಾದವನ್ನು ಪದೇ ಪದೇ ಮುಂದಿಡ್ತಾ ಬಂದಿದ್ದವರು. ಯಾಕಂದರೆ ಸ್ಥಳೀಯರಿಗೆ ಟಿಕೆಟ್ ಕೊಟ್ಟಿದ್ದೆ ಹೋದಾದರೆ ತಾವು ಗೆಲ್ಲಿಸಬಹುದಿತ್ತು. ಹೊರಗಡೆಯಿಂದ ಬಂದವರು ಈಗಾಗಲೇ 3-4 ಲೋಕಸಭಾ ಚುನಾವಣೆಯಲ್ಲಿ ಎಲ್ಲರೂ ಸೋತಿದ್ದಾರೆ. ಹಾಗಾಗಿ ಇದೇ ಒಂದು ಅಜೆಂಡಾ ಇಟ್ಕೊಂಡು ಒಂದು ಹೊರಗಡೆ ಎನ್ನುವಂಥ ಒಂದು ಅಜೆಂಡಾ ಇಟ್ಕೊಂಡು ಕಳೆದ ಬಾರಿ ದೇವೇಗೌಡರನ್ನು ನಾವು ಸೋಲಿಸಿದ್ದೀವಿ, ಈ ಒಂದು ವಿಚಾರಣೆ ಮುನ್ನೆಲೆಗೆ ತಂದಿದ್ದೀವಿ. ಆದರೆ ಈಗ ನಮ್ಮದೇ ಪಕ್ಷದಲ್ಲಿ ನಮ್ಮದೇ ಸಮುದಾಯದವರಾದಂಥ ವಿ ಸೋಮಣ್ಣವರು ಬರ್ತಾ ಇದ್ದಾರೆ ಅನ್ನೋ ಮಾತ್ರಕ್ಕೆ ವಲಸಿಗಾಗಿ ಬಂದಂತಹ ಅಭ್ಯರ್ಥಿಯನ್ನು ನಾವು ಗೆಲ್ಲಿಸ್ಲಿಕ್ಕೆ ಆಗಲ್ಲ, ಅವ್ರ ಪರ ಕೆಲಸ ಮಾಡಲಿಕ್ಕೆ ಆಗಲ್ಲ ಎನ್ನುವಂಥದ್ದನ್ನು ಅವರು ಸ್ಪಷ್ಟಪಡಿಸಿದ್ರು, ಹಿಂದೆ ಕೂಡ ಹೇಳಿದರು. ಹಾಗಾಗಿ ಈ ಹಿಂದೆ ಒಂದು ಈಗ ಒಂದು ಏನಂದರೆ ಎರಡು ರೀತಿಯ ಇಬ್ಬಗೆಯ ನೀತಿ ನಾನು ಅನುಸರಿಸಬಾರ್ದು. ಹಾಗಾಗಿ ವಿ ಸೋಮಣ್ಣಗೆ ಸಪೋರ್ಟ್ ಮಾಡುವಂಥ ಯಾವುದೇ ಚಾನ್ಸಸ್ ಅವರು ಇಲ್ಲ. ಅದರಿಂದ ತಟಸ್ಥವಾಗಿರುವಂಥ ಎಲ್ಲ ಸಾಧ್ಯತೆಗಳು ಹೆಚ್ಚಳವಾಗಿದೆ. ಪ್ರೇಮ್ ಕುಮಾರ್, ಥ್ಯಾಂಕ್ ಯು ಮಂಜುನಾಥ್ ತಮ್ಮೆಲ್ಲ ಮಾಹಿತಿಗಾಗಿ.